ಬಿ ಎಸ್ ಸಿ ನ ವಿದ್ಯಾರ್ಥಿಗಳ ಈಗ ಜಸ್ಟ್ ನಾನು ಕೆ ಆಫೀಸ್ಗೆ ಹೋಗಿ ಬಂದೆ. ಸೊ ಅವ್ರೇನು ಹೇಳ್ತಾ ಇದಾರೆ ಅಂದರೆ ಸೆಕೆಂಡ್ ರೌಂಡ್ ಇರೋರಿಗೆ ಚಾಯ್ಸ್ ಟು ಕೊಟ್ಟವರಿಗೆ ಕಾಲೇಜ್ ಆ್ಯಡ್ ಮಾಡುವಂಥ ಆಸ್ಪೆರೆನ್ಸ್ ರೂಲ್ಸ್ ಇಲ್ಲ. ಆದರೂ ಕೂಡ ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಮುಖಾಂತರ ಅಥವಾ ನಮ್ಮ RUGS ಡಿಪಾರ್ಟ್ಮೆಂಟ್ ಅಥವಾ DME ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಷನ್ ಅಂತ ಇನ್ಫಾರ್ಮೇಶನ್ ಬಂದರೆ ಮಾತ್ರ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಈ ಇನ್ನೊಂದು ಇನ್ಫಾರ್ಮೇಶನ್ ಕೇಳಿದೆ, ಇವಾಗ ಜಾಸ್ತಿ ಬೇರೆ ಬೇರೆ ಕಾಲೇಜಸ್ಸು ಜಾಸ್ತಿ ಅಮೌಂಟ್ ಕೇಳ್ತಾ ಇದ್ದಾರೆ. ಸೊ ಪ್ರೈವೇಟ್ ಕಾಲೇಜಲ್ಲಿ 50,000, 70,000, 80,000, 90,000, 1,00,000 ರೂ ಕೇಳ್ತಾಯಿದ್ದಾರೆ. ಇದಕ್ಕೇನು ಉತ್ತರ ಅಂತ ನೋಡಿ, ಅದಕ್ಕೆ ಒಂದು ಕನ್ಫರ್ಮೇಶನ್ ಲಿಂಕ್ ಅಲ್ಲಿ ನೀವು ಹೋದಾಗ ಅಲ್ಲಿ ಒಂದು ಬ್ಲಾಕ್ ಇರುತ್ತಂತೆ. ಅಲ್ಲಿ ಏನು ಮಾಡ್ಬೋದು, ನೀವು ಯಾರು ಜಾಸ್ತಿ ಇದು ಫೀಸ್ ತುಂಬ್ತಾ ಇದ್ದೀರಾ ಅದನ್ನು ನೋಟ್ ಮಾಡಿಕೊಂಡ್ರೆ ಆ KEA-ದವ್ರು ಏನು ಮಾಡ್ತಾರಂತೆ, ಆ ಒಂದು DME ಅವ್ರ ಮತ್ತು RUGS ಡಿಪಾರ್ಟ್ಮೆಂಟ್ಗೆ ಆ ಒಂದು ಕಾಲೇಜ್ ಹೆಸರು ಹೋಗುತ್ತಂತೆ. ಸೊ ವಿದ್ಯಾರ್ಥಿ ಅದು ಹೋಗಲಿ ಬಿಡಿ, ನಮಗೆ ಅದು ಸಂಬಂಧ ಇಲ್ಲ, ಒಟ್ಟು ನಿಮ್ಮ ಕಾಲೇಜಸ್ ಫೀಸ್ ಕಡಿಮೆ ಆಗಬೇಕಷ್ಟೇ. ಹೌದಾ? ಸೊ ನಾನು ಆ ಲಿಸ್ಟನ್ನು ಪ್ರಿಪೇರ್ ಮಾಡಿ, ಈಗ ಆಲ್ಮೋಸ್ಟ್ ಒಂದು 10-15 ಕಾಲೇಜ್ ಆಗಿದ್ದಾವೆ, ಇನ್ನೂ ಕಲೆಕ್ಟ್ ಮಾಡಿ RUGS-ದವರಿಗೆ ಮೇಲ್ ಮಾಡ್ತೀನಿ, ಮತ್ತು ಆ್ಯಸ್ ವೆಲ್ DME-ಅವರಿಗೆ ಮೇಲ್ ಮಾಡ್ತೇನೆ. ಯಾಕಂದರೆ KEA-ದವರು ಏನು ಆ್ಯಕ್ಷನ್ ತೊಗೋತಾರೆ ಗೊತ್ತಿಲ್ಲ, ಆದರೆ ನೀವೇನು ನಾವು ಅಷ್ಟು ಸೇರಿ ಅದನ್ನು ಮೇಲ್ ಮಾಡಿ ನಾನು ಸೆಂಡ್ ಮಾಡ್ತೇನೆ ಅದು ಕಾಲೇಜ್ ಲಿಸ್ಟನ್ನು, ಸೊ ದಟ್ ಆ ಅಷ್ಟು ಕಾಲೇಜಸ್ ಮೇಲೆ ಆ್ಯಕ್ಷನ್ ತೊಗೊಳ್ಳಿ ಅಂತ, ಅಷ್ಟು ಬೇರೆ ಏನಿಲ್ಲ. ಓಕೆ ವಿದ್ಯಾರ್ಥಿಗಳೇ? ಸೊ ಇನ್ನೂ ಕೆಲವೊಬ್ಬರು ವಿದ್ಯಾರ್ಥಿಗಳು ಕಾಲ್ ಹಚ್ಚಿದ್ದಾರೆ ಇವತ್ತು. ಸೊ ಎಲ್ಲರೂ ಕೂಡ ಸಾಕಷ್ಟು ವಿದ್ಯಾರ್ಥಿ ಕಾಲ್ ಹಚ್ಚಿದ್ದೀರಿ. ಸೊ ಎಲ್ಲರೂ ಕೂಡ ಕಾಲ್ ಕೂಡ ನನಗೆ ಸೆಂಡ್ ಮಾಡಿ, ಯಾಕಂದರೆ ನಂಗೆ ಗೊತ್ತಾಗಬೇಕು ನಿಮ್ಗೇನು ಹೇಳಿದ್ರು ನನಗೇನು ಹೇಳಿದ್ರು ಅಂತ. ಸೊ ಚಾಯ್ಸ್ ಟು ಕೊಟ್ಟವರಿಗೆ ನೀವು ಕಾಲೇಜನ್ನು ಆ್ಯಡ್ ಮಾಡಲಿಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೂ ಕೂಡ ನಾವು KEA-ದವರಿಗೆ ಮೇಲ್ ಮಾಡಿ ನೋಡೋಣಂತೆ. ಮತ್ತು ಇನ್ನೊಂದು, ಸೆಕೆಂಡ್ ರೌಂಡ್ ವಿದ್ಯಾರ್ಥಿ ಆದಷ್ಟು ಜಲ್ದಿನ ಬರುತ್ತೆ, ವೆಬ್ಸೈಟ್ ಚೆಕ್ ಮಾಡಿ. ಎಕ್ಸಾಕ್ಟ್ ಡೇಟ್ ಕೇಳಿದರೆ ಎಕ್ಸಾಕ್ಟ್ ಡೇಟ್ ಹೇಳ್ತಾ ಇಲ್ಲ ಅವರು. ಸೊ ಬರತ್ತೆ ನೋಡಿ, ನೋಡ್ತಾ ಇರಿ, ವೆಬ್ಸೈಟ್ ಚೆಕ್ ಮಾಡ್ತಾ ಇರಿಪ್ಪ ಅಂತ ಹೇಳಿದರು. ಓಕೆ, ಸೊ ನಿಮಗೆ ಅದ್ರ ಬಗ್ಗೆ ಅಪ್ಡೇಟ್ಸ್ ಜಲ್ದಿನ ಬರುತ್ತೆ ಹೇಳಿದ್ದಾರೆ. ಹುಡುಗಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸೊ ಇವತ್ತು ಯಾರು KEA-ದವ್ರಿಗೆ ಆಫೀಸಿಗೆ ಬಂದಿದ್ದೀರಿ ಅವರು ಕೂಡ ಕಮೆಂಟೇ ತಿಳಿಸಿ.